ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಾನಿವತ್ತು ಬೇಕ್ರಿ ಸ್ಟೈಲಲ್ಲಿ ಮಸಾಲೆ ಕಡಲೆ ಹೇಗೆ ಮಾಡೋ ಅಂತ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು ಇದಕ್ಕೆ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿ ತೊಗೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಅರಶಿನ ಪುಡಿ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ಇಲ್ಲಿ ಏಳರಿಂದ ಎಂಟು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಇವಾಗ ಮಾಡೋದು ನೋಡೋಣ ಒಂದು ಬೌಲ್ಗೆ ನಾನು ಈ ಕಡಲೆ ಬೀಜ ಹಾಕ್ಕೊಳ್ತಿದ್ದೀನಿ ಹಾಗೆ ಇದಕ್ಕೇನೆ ನಾನಿಲ್ಲಿ ಈ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ನೀವು ಮೊದಲಿಗೆ ಪೂರ್ತಿಯಾಗಿ ಕಡಲೆ ಹಿಟ್ಟನ್ನು ಹಾಕ್ಲಿಕ್ಕೆ ಹೋಗ್ಬಿಡಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಹಾಗೆ ಈ ಮಸಾಲೆ ಕೂಡ ಕೂಡ ಸೇರಿಸ್ಕೊಳ್ಳಿ ಮಸಾಲೆ ಹಾಕಾದ ಮೇಲೆ ಸರಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಕೆಲವ್ರು ಇದಕ್ಕೆ ಸೋಡಾ ಹಾಕ್ತಾರೆ ಬೇಕಿಂಗ್ ಸೋಡಾ ಬಟ್ ಸೋಡಾ ಹಾಕಿದ್ರೆ ಅದು ಚೆನ್ನಾಗಿ ಬರೋಲ್ಲ ಕೋಟಿಂಗ್ ಸರಿಯಾಗಿ ಬರಲ್ಲ ಯಾವುದೇ ಸೋಡಾನೇ ಬಳಸ್ತೇನೆ ನಾನು ಮಾಡ್ತಿರೋದಿಲ್ಲಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಗಟ್ಟಿಯಾಗಿ ಕಲಿಸ್ಬೇಕಾಗತ್ತೆ ಪೂರ್ತಿ ತೆಳುವಾಗಿ ಕಲಿಸಿಕೋಗ್ಬಿಡಿ ಇಲ್ಲಿ ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ನಾನು ಅದು ಚೆನ್ನಾಗಿ ಈ ಕಡಲೆ ಬೀಜದ ಮೇಲೆ ಹಿಟ್ಟಿನ ಕೋಟಿಂಗು ಚೆನ್ನಾಗಿ ಆಗಬೇಕು ಅಲ್ಲಿವರೆಗೂ ಇದನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನಿಮಗೆ ಹಿಟ್ಟು ಕಡಿಮೆ ಅನಿಸಿದರೆ ಈ ಟೈಮ್ನಲ್ಲಿ ಮತ್ತೆ ಸೇರಿಸ್ಕೊಳ್ಬೋದು ಸೊ ಇವಾಗ ಎಣ್ಣೆ ಕೂಡ ಕಾಯೋಕೆ ಇಟ್ಟಿದ್ದೀನಿ ಸೊ ಇವಾಗ ಗಟ್ಟಿ ಅನ್ಸತ್ತೆ ಅದು ಉಂಡೆ ಉಂಡೆಗಳ ಥರ ಬರುತ್ತೆ ಅದನ್ನು ಎಣ್ಣೆನಲ್ಲಿ ಹಾಕಾದಮೇಲೆ ಸೌಟಿಂದ ಫ್ರೈ ಮಾಡಿ ಮಾಡಿದ್ರೆ ಅದು ಬಿಟ್ಕೊಳತ್ತೆ ಉಂಡೆಗಳೆಲ್ಲ ಬಿಟ್ಕೊಂಡು ಆಗುತ್ತೆ ಕಡಲೆ ಬೀಜ ಆವಾಗ ಚೆನ್ನಾಗಿ ಒಂದೊಂದ್ರ ಮೇಲೆ ಕೋಟಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ತಿರ್ಬೋದು ನಾನು ಕೂಡ ಹಾಕಿದಾಗ ಉಂಡೆ ಉಂಡೆ ಥರ ಬಿದ್ದಿದೆ ಇವಾಗ ಈ ಈ ಸ್ಪೂನಿಂದ ಈ ಥರ ಮಾಡಿಕೊಳ್ಳೇಬೇಕು ಆವಾಗಲೇ ನಿಮಗೆ ಸಪ್ರೇಟ್ ಆಗೋದು ಬೇಕ್ರಿಗಳಲ್ಲೂ ಕೂಡ ಇದೇ ಥರ ಮಾಡೋದು ಸೊ ಇವಾಗ ನೋಡ್ತಿರ್ಬೋದು ಉಂಡೆ ಆಗಿದೆ ಅಂತ ನೀವು ನೀರು ಜಾಸ್ತಿ ಹಾಕಿ ಮಾಡಲಿಕ್ಕೆ ಹೋದರೆ ಅದು ಚೆನ್ನಾಗಿ ಬರೋಲ್ಲ ಕೋಟಿಂಗ್ ಚೆನ್ನಾಗಿ ಬರಲ್ಲ ಹಾಗೆ ಕ್ರಿಸ್ಪಿ ಆಗಲ್ಲ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಮೇಲುಗಡೆ ಕೋಟಿಂಗ್ ಇರೋದರಿಂದ ಒಳಗಡೆ ಕಡಲೆ ಬೀಜ ಬೇಯೋದು ಸ್ವಲ್ಪ ತಡ ಆಗುತ್ತೆ ಇದರಿಂದ ಚಟಪಟ ಅಂತ ಸೌಂಡ್ ಬರುತ್ತೆ ಆ ಚಟಪಟ ಅಂತ ಸೌಂಡ್ ಬಂದು ಆದಮೇಲೆ ಆ ಸೌಂಡ್ ಪೂರ್ತಿಯಾಗಿ ಹೋಗಾದ ನೀವು ಈ ಕಡಲೆ ಬೀಜನ ತೆಗಿ ತೆಗಿಬೋದು ಸೊ ಇವಾಗ ನೋಡ್ತಿರ್ಬೋದು ಇಲ್ಲಿ ಇದನ್ನು ನಾನು ತೆಗಿತಿದ್ದೀನಿ ಆಲ್ಮೋಸ್ಟ್ ಆಗಿದೆ ಫ್ರೈ ಆಗಿದೆ ಸೊ ಇವತ್ತಿನ ಈ ರೆಸಿಪಿ ಇಷ್ಟೇ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಅಭಿಪ್ರಾಯ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು